ಸ್ನೇಹಿತರೆ ಇಂದಿನ ಸ್ಪರ್ಧಾತ್ಮಕ ಯುಗದಲ್ಲಿ ಅನೇಕ ವಿಷಯಗಳನ್ನು ನಾವು ತಿಳಿದುಕೊಳ್ಬೇಕಾಗತ್ತೆ ನಮ್ಮೆಲ್ಲ ಸ್ನೇಹಿತರಿಗೆ ಈ ಸ್ಪರ್ಧಾತ್ಮಕ ಪರೀಕ್ಷೆಗೆ ಬರುವಂಥ ಅನೇಕ ಜಿ ಕೆ ಪ್ರಶ್ನೆಗಳಿರ್ಬೋದು ಇತಿಹಾಸ ಅರ್ಥಶಾಸ್ತ್ರ ರಾಜ್ಯಶಾಸ್ತ್ರ ಭೂಗೋಳಶಾಸ್ತ್ರ ಇನ್ನೂ ಅನೇಕ ವಿಷಯಗಳನ್ನು ಹಂಚಿಕೊಳ್ಳ ಹಂಚಿಕೊಳ್ಳೋದಕ್ಕೋಸ್ಕರ ನನ್ನದೇ ಆದಂಥ ಹೊಸ ಯೂಟ್ಯೂಬ್ ಚಾನಲನ್ನು ಇಂದು ನಾನು ಪ್ರಾರಂಭಿಸ್ತಾ ಇದ್ದೀನಿ ಅದಕ್ಕೋಸ್ಕರ ತಾವೆಲ್ಲ ಈ ಒಂದು ಚಾನಲನ್ನು ವೀಕ್ಷಿಸಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬರ್ ಆಗಿ ಇಂದು ಭಾರತ ದೇಶದ ಹದಿನೇಳು ರೈಲ್ವೆ ವಲಯಗಳ ಬಗ್ಗೆ ಮಾಹಿತಿಯನ್ನು ನಿಮಗೆ ನಾನು ನೀಡಲಿದ್ದೇನೆ ಪ್ರತಿಯೊಂದು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಈ ರೈಲ್ವೆ ವಲಯಗಳನ್ನು ಕೇಳಲಾಗುತ್ತೆ ಸ್ನೇಹಿತರೆ ಆದ್ದರಿಂದ ನಮ್ಮ ದೇಶದಲ್ಲಿರ್ತಕ್ಕಂಥ ಒಟ್ಟು ಹದಿನೇಳು ರೈಲ್ವೆ ವಲಯಗಳ ಮಾಹಿತಿಯನ್ನು ಇಂದಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ನೀಡ್ತಾ ಇದ್ದೀನಿ ಹಾಗಾದರೆ ಪ್ರಾರಂಭ ಮಾಡೋಣ ಮೊದಲನೆಯದಾಗಿ ಮಧ್ಯ ರೈಲ್ವೆ ವಲಯ ಸೆಂಟ್ರಲ್ ರೈಲ್ವೆ ಅಂತ ಕರಿತೀವಿ ಮಹಾರಾಷ್ಟ್ರದ ಮುಂಬೈಯಲ್ಲಿ ಇದನ್ನು ಸ್ಥಾಪನೆ ಮಾಡಲಾಗಿದೆ ಎರಡನೇದು ಪೂರ್ವ ರೈಲ್ವೆ ವಲಯ ಈಸ್ಟರ್ನ್ ರೈಲ್ವೆ ಪಶ್ಚಿಮ ಬಂಗಾಳದ ಕೋಲ್ಕತ್ತಾದಲ್ಲಿ ಇದನ್ನು ಸ್ಥಾಪನೆ ಮಾಡಲಾಗಿದೆ ಮೂರನೇದು ಪೂರ್ವ ಮಧ್ಯ ರೈಲ್ವೆ ವಲಯ ಈಸ್ಟ್ ಸೆಂಟ್ರಲ್ ರೈಲ್ವೆ ಈಸ್ಟ್ ಸೆಂಟ್ರಲ್ ರೈಲ್ವೆ ಹಾಜಿಪುರ್ ಎಂಬಲ್ಲಿ ಸ್ಥಾಪಿಸಲಾಗಿದೆ ಈ ಹಾಜಿಪುರ್ ಎಂಬುದು ಬಿಹಾರ ರಾಜ್ಯದಲ್ಲಿ ಬರುತ್ತೆ ಸ್ನೇಹಿತರೆ ಇನ್ನು ನಾಲ್ಕನೇದನ್ನು ನೋಡೋಣ ಈಸ್ಟ್ ಕೋಸ್ಟ್ ರೈಲ್ವೆ ಈಸ್ಟ್ ಕೋಸ್ಟ್ ರೈಲ್ವೆ ಒರಿಸ್ಸಾ ರಾಜ್ಯದ ಭುವನೇಶ್ವರದಲ್ಲಿ ಸ್ಥಾಪಿಸಲಾಗಿದೆ ಐದನೇದು ಉತ್ತರ ರೈಲ್ವೆ ನಾರ್ಥನ್ ರೈಲ್ವೆ ಬರೋಡಾ ಹೌಸ್ ನವದೆಹಲಿಯಲ್ಲಿ ಇದನ್ನು ಸ್ಥಾಪಿಸಲಾಗಿದೆ ಆರನೇದು ಉತ್ತರ ಮಧ್ಯ ರೈಲ್ವೆ ನಾರ್ತ್ ಸೆಂಟ್ರಲ್ ರೈಲ್ವೆ ಅಥವಾ ಉತ್ತರ ಕೇಂದ್ರ ವಲಯ ಅಂತ ಕರಿತೀವಿ ಇದನ್ನು ಉತ್ತರ ಪ್ರದೇಶದ ಅಲಹಾಬಾದ್ನಲ್ಲಿ ಸ್ಥಾಪನೆ ಮಾಡಲಾಗಿದೆ ಇನ್ನು ಏಳನೇದು ಈಶಾನ್ಯ ರೈಲ್ವೆ ವಲಯ ನಾರ್ತ್ ಈಸ್ಟರ್ನ್ ರೈಲ್ವೆ ಈ ನಾರ್ತ್ ಈಸ್ಟರ್ನ್ ರೈಲ್ವೆ ಉತ್ತರ ಪ್ರದೇಶದ ಗೋರಖ್ಪುರ್ ಎಂಬಲ್ಲಿ ಸ್ಥಾಪನೆ ಮಾಡಲಾಗಿದೆ ಎಂಟನೆಯದು ಉತ್ತರ ಫ್ರಾಂಟಿಯರ್ ರೈಲ್ವೆ ವಲಯ ನಾರ್ತ್ ಫ್ರಾಂಟಿಯರ್ ರೈಲ್ವೆ ಇದನ್ನು ಅಸ್ಸಾಮದ ಗುವಾಟಿಯಲ್ಲಿ ಮಲಿಗಾನ್ ಎಂಬಲ್ಲಿ ಗುವಾಟಿಯಲ್ಲಿ ಇದನ್ನು ಸ್ಥಾಪಿಸಿ ಸ್ಥಾಪನೆ ಮಾಡಲಾಗಿದೆ ಇದು ಅಸ್ಸಾಂ ರಾಜ್ಯದಲ್ಲಿ ಇದೆ ಇನ್ನು ಒಂಬತ್ತನೆಯದು ಪಶ್ಚಿಮ ಮಧ್ಯ ರೈಲ್ವೆ ವಲಯ ವೆಸ್ಟ್ ಸೆಂಟ್ರಲ್ ರೈಲ್ವೆ ಈ ವೆಸ್ಟ್ ಸೆಂಟ್ರಲ್ ರೈಲ್ವೆ ಜಬಲ್ಪುರದಲ್ಲಿದೆ ಮಧ್ಯಪ್ರದೇಶ ರಾಜ್ಯದ ಜಬಲ್ಪುರದಲ್ಲಿ ಇದನ್ನು ಸ್ಥಾಪನೆ ಮಾಡಲಾಗಿದೆ ಹತ್ತನೆಯದು ಉತ್ತರ ಪಶ್ಚಿಮ ರೈಲ್ವೆ ವಲಯ ನಾರ್ತ್ ವೆಸ್ಟರ್ನ್ ರೈಲ್ವೆ ಇಂದಿನ ರಾಜಸ್ಥಾನದ ಜೈಪುರದಲ್ಲಿ ಇದನ್ನು ಸ್ಥಾಪನೆ ಮಾಡಲಾಗಿದೆ ಹನ್ನೊಂದು ಹನ್ನೊಂದನೇ ಹನ್ನೊಂದನೆಯದು ದಕ್ಷಿಣ ರೈಲ್ವೆ ವಲಯ ಸದರ್ನ್ ರೈಲ್ವೆ ತಮಿಳುನಾಡಿನ ಚೆನ್ನೈದಲ್ಲಿ ಇದು ಸ್ಥಾಪನೆಯಾಗಿದೆ ಹನ್ನೆರಡನೆಯದು ದಕ್ಷಿಣ ಮಧ್ಯ ರೈಲ್ವೆ ವಲಯ ಸೌತ್ ಸೆಂಟ್ರಲ್ ರೈಲ್ವೆ ಸಿಕಂದರ್ಬಾದ್ದಲ್ಲಿದೆ ಈಗಿನ ಹೊಸ ರಾಜ ತೆಲಂಗಾಣದಲ್ಲಿ ಇದನ್ನು ಸ್ಥಾಪಿಸಲಾಗಿದೆ ಹದಿಮೂರನೆಯದು ಆಗ್ನೇಯ ರೈಲ್ವೆ ವಲಯ ಸೌತ್ ಈಸ್ಟರ್ನ್ ರೈಲ್ವೆ ಗಾರ್ಡನ್ ರಿಚ್ ಕೋಲ್ಕತ್ತಾ ಮತ್ತು ಪಶ್ಚಿಮ ಬಂಗಾಳದಲ್ಲಿ ಇದನ್ನು ಸ್ಥಾಪಿಸಲಾಗಿದೆ ಹದಿನಾಲ್ಕನೇದು ಸೌತ್ ಈಸ್ಟ್ ಸೆಂಟ್ರಲ್ ರೈಲ್ವೆ ಸೌತ್ ಈಸ್ಟ್ ಸೆಂಟ್ರಲ್ ರೈಲ್ವೆ ಬಿಲಾಸ್ಪುರದಲ್ಲಿದೆ ಈ ಸೌತ್ ಈಸ್ಟ್ ಸೆಂಟ್ರಲ್ ರೈಲ್ವೆ ಛತ್ತೀಸ್ಗಢ ರಾಜ್ಯದಲ್ಲಿ ಬರುತ್ತೆ ಈ ಬಿಲಾಸ್ಪುರ್ ಛತ್ತೀಸ್ಗಢ ರಾಜ್ಯದಲ್ಲಿ ಬರುತ್ತೆ ಹದಿನೈದನೇದು ದಕ್ಷಿಣ ಪಶ್ಚಿಮ ರೈಲ್ವೆ ವಲಯ ಈ ದಕ್ಷಿಣ ಪಶ್ಚಿಮ ರೈಲ್ವೆ ವಲಯಕ್ಕೆ ನಾವು ನೈಋತ್ಯ ವಲಯ ಅಂತಲೂ ಕರಿತೀವಿ ಇದು ಕರ್ನಾಟಕ ರಾಜ್ಯದ ಹುಬ್ಬಳ್ಳಿ ನಗರದಲ್ಲಿ ಸ್ಥಾಪನೆ ಮಾಡಲಾಗಿದೆ ಸ್ನೇಹಿತರೆ ಹದಿನಾರನೆಯದು ಪಶ್ಚಿಮ ರೈಲ್ವೆ ವಲಯ ವೆಸ್ಟರ್ನ್ ರೈಲ್ವೆ ಮಹಾರಾಷ್ಟ್ರದ ಮುಂಬೈ ಸಿ ಎಸ್ ಇಲ್ಲಿ ಸ್ಥಾಪಿಸಲಾಗಿದೆ ಇನ್ನು ಕೊನೆಯದಾಗಿ ಪಶ್ಚಿಮ ಬಂಗಾಳದ ಕೋಲ್ಕತ್ತಾದಲ್ಲಿ ಹದಿನೇಳನೇ ರೈಲ್ವೆ ವಲಯವಾಗಿ ಸ್ಥಾಪನೆ ಮಾಡಲಾಗಿದೆ ಇದನ್ನು ಕೋಲ್ಕತ್ತಾ ಮೆಟ್ರೋ ಎಂದು ಕರೆಯಲಾಗುತ್ತೆ ಹೀಗೆ ಒಟ್ಟಾರೆಯಾಗಿ ನಮ್ಮ ಭಾರತ ದೇಶದಲ್ಲಿ ಪ್ರಮ್ ಹದಿನೇಳು ರೈಲ್ವೆ ವಲಯಗಳಿವೆ ಸ್ನೇಹಿತರೆ ಯಾವುದೇ ಪರೀಕ್ಷೆಯಲ್ಲಿ ಈ ರೈಲ್ವೆ ಅಂತ ಕೇಳ್ತಾರೆ ಮುಖ್ಯವಾಗಿ ಐ ಎ ಎಸ್ ಕೆ ಎ ಎಸ್ ಎಫ್ ಡಿ ಎಸ್ ಡಿ ಇತರೆ ಯಾವುದೇ ಪರೀಕ್ಷಾತ್ಮಕ ಇರ್ಬೋದು ಅದರಲ್ಲಿ ಈ ವಲಯಗಳನ್ನು ಕೇಳ್ತಾರೆ ಆದ್ದರಿಂದ ಇವುಗಳನ್ನು ತಾವು ಚೆನ್ನಾಗಿ ಅಭ್ಯಾಸ ಮಾಡಿ ಸಾಧ್ಯವಾದರೆ ನೋಟ್ಬುಕ್ನಲ್ಲಿ ಬರೆದುಕೊಂಡು ಓದ್ಕೊಳ್ಳಿ ಇದು ತಮ್ಮ ಮುಂದಿನ ಸ್ಪರ್ಧಾತ್ಮಕ ಪರೀಕ್ಷೆಗೆ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ ನಮಸ್ಕಾರ